ಈ ಚುನಾವಣೆಗೂ ಮುನ್ನ ಪೋಸ್ಟರ್ ವಾರ್ ಜೋರಾಗ್ತಾ ಇದೆ ಬೆಂಗಳೂರು ನಗರದಾದ್ಯಂತ ಬಿಜೆಪಿಯ ಪೋಸ್ಟರ್ಗಳು ರಾರಾಜಿಸ್ತಾ ಇದೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಿಜೆಪಿಯ ಬರಹಗಳು ಕಾಣಿಸ್ತಾ ಇದೆ ಪದ್ಮನಾಭ ನಗರದಲ್ಲಂತೂ ಇಡೀ ಮನೆ ಗೋಡೆಗೆ ಬಿಜೆಪಿ ಭರವಸೆಯ ಪೋಸ್ಟರ್ ಅನ್ನೇ ಹಾಕಿದೆ ಬಿಜೆಪಿ ಕಾರ್ಯಕರ್ತರ ಈ ಎಡವಟ್ಟಿಗೆ ನಿವಾಸಿಗಳು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಸ್ವಂತ ಖರ್ಚಿನಲ್ಲಿ ಗೋಡೆ ಬರಹಕ್ಕೆ ಬಣ್ಣ ಬಳದಿದ್ದಾರೆ ನಿವಾಸಿಗಳು ಅವರಿಗೆ ಸಾರ್ವಜನಿಕ ಆಸ್ತಿ ಪಾಸ್ತಿ ಅಂತ ಹೇಳಿ ಈಗಾಗಲೇ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬಂದಿತ್ತು ಅವರ ವಿರುದ್ಧ ಆಕ್ಷನ್ ತೆಗೆದುಕೊಳ್ಳಿ ಅಂತ ಹೇಳಿ ಸಾಕಷ್ಟು ಸಾರ್ವಜನಿಕರು ಕೂಡ ಆರೋಪವನ್ನ ಮಾಡಿದ್ರು ಸಾರ್ವಜನಿಕ ಆಸ್ತಿ ಅವರು ಹಾಳು ಮಾಡ್ತಾ ಇದ್ದಾರೆ ಅದರ ಅಂದವನ್ನ ಹಾಳು ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಿಕ್ಕ ಸಿಕ್ಕ ಗೋಡೆಗಳ ಮೇಲೆಯಲ್ಲಿ ಬೇರೆಯವರ ಮನೆ ಗೋಡೆಗಳ ಮೇಲೆಲ್ಲ ಇವರು ಪೋಸ್ಟರ್ ಗಳನ್ನ ಹಾಕೊಂಡ್ರೆ ಏನ್ ಹೇಳಬೇಕಿಂತ ಅವರಿಗೆ ಅಂತ ಹೇಳಿ ಸಾಮಾನ್ಯರು ಇಲ್ಲಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಬಿಜೆಪಿ ಗೋಡೆಯ ಪೋಸ್ಟರ್ ಗಳಿಗೆ ಮಸಿ ಹಚ್ಚಿ ಬೆಂಕಿಯನ್ನ ಹಾಕ್ತಿದ್ದಾರೆ ಸೊ ಇಲ್ಲಿ ಬಿಟಿಎಂ ಲೇಔಟ್ ನಲ್ಲಿ ಪೋಸ್ಟರ್ ಗಳಿಗೆ ಮಸಿ ಬಳಿದು ಬೆಂಕಿಯನ್ನು ಕೂಡ ಹಚ್ತಾ ಇದ್ದಾರೆ ಮೋದಿ ಹಾಗೆ ಬಿಜೆಪಿ ಮುಖಂಡರ ಪೋಸ್ಟರ್ ಗಳಿಗೆ ಮಸಿ ಬಳಿಯೋದ್ರ ಮುಖಾಂತರ ಆ ಪೋಸ್ಟರ್ ಗಳಿಗೆ ಬೆಂಕಿಯನ್ನು ಹಚ್ಚೋದ್ರ ಮುಖಾಂತರ ಆಕ್ರೋಶವನ್ನು ಕೂಡ ಕೆಲವೊಂದಿಷ್ಟು ಕಡೆಗಳಲ್ಲಿ ವ್ಯಕ್ತಪಡಿಸಲಾಗ್ತಾ ಇದೆ ಮನೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘು ಜಾಯ್ನ್ ಆಗ್ತಾ ಇದ್ದಾರೆ ರಾಘು ಚುನಾವಣೆಗೂ ಮುನ್ನ ಈ ಪೋಸ್ಟರ್ ಗಳ ಹಾವಳಿ ಜಾಸ್ತಿ ಆಗಿದೆ ಅನ್ಸುತ್ತೆ ಪಾಪ ಸಾರ್ವಜನಿಕರು ಜೊತೆಗೆ ನಿವಾಸಿಗಳು ಏನ್ ಹೇಳ್ಬೇಕು ಅವರಿಗೆ ತಮ್ಮ ಮನೆ ಗೋಡೆಗಳೆಲ್ಲ ಹಾಳು ಮಾಡ್ತಿದ್ದಾರೆ ಅಂತ ಹೇಳ್ಬೇಕಾ ಆಕ್ರೋಶ ವ್ಯಕ್ತಪಡಿಸಬೇಕಾ ಏನಿರೋದು ಅಂತ ಖಂಡಿತವಾಗಿಯೂ ಶ್ರುತಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಹಲವು ದಿನಗಳಿಂದಲೂ ಸಹ ಬಿಜೆಪಿ ವಿರುದ್ಧ ದೊಡ್ಡ ಮಟ್ಟದ ಆಕ್ರೋಶ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತ ಆಗ್ತಾ ಇರುವಂಥದ್ದು ಕಾರಣ ಖಾಸಗಿ ಪ್ರಾಪರ್ಟಿಗಳಿರ್ಬೋದು ಜೊತೆಗೆ ಸಾರ್ವಜನಿಕ ಪ್ರಾಪರ್ಟಿಗಳ ಮೇಲೆ ನೇರವಾಗಿ ಅವರು ಚಿತ್ರಗಳನ್ನು ಬಿಡಿಸ್ತಾ ಇದ್ದಾರೆ ಬಿಜೆಪಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಬರಿತಾ ಇದ್ದಾರೆ ಬಿಜೆಪಿಗೆ ಮತ ನೀಡಿ ಎನ್ನುವಂತಹ ವಿಚಾರಗಳನ್ನಲ್ಲಿ ಬರಿತಾ ಇದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಒಂದು ಕಡೆ ಆಕ್ರೋಶ ಆದರೆ ಮತ್ತೊಂದು ಕಡೆ ಖಾಸಗಿ ವ್ಯಕ್ತಿಗಳ ಪ್ರಾಪರ್ಟಿಗಳೇನಿರ್ತದೆ ಅವುಗಳ ಮೇಲೆ ಯಾವುದೇ ರೀತಿಯಾದಂಥ ಪರ್ಮಿಷನ್ಗಳನ್ನು ಗಳನ್ನ ತೆಗೆದುಕೊಳ್ಳದೆ ನೇರವಾಗಿ ಬಂದು ಮನೆ ಮೇಲೆ ಬೇಕಾ ಬಿಟ್ಟು ಬರಿತಾ ಇದ್ದಾರೆ ಅನ್ನುವಂಥದ್ದು ಮತ್ತೊಂದು ಆರೋಪ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬೆಂಗಳೂರಿನ ಬಹುತೇಕ ಕಡೆಗಳಲ್ಲಿ ಈ ರೀತಿಯಾದಂತಹ ಕೆಲಸಗಳನ್ನು ಬಿಜೆಪಿ ಕಾರ್ಯಕರ್ತರು ಮಾಡಿದ್ದಾರೆ ಇನ್ನೊಂದು ಕಡೆ ಬಿಜೆಪಿ ಕಾರ್ಯಕರ್ತರು ಮಾಡಿರೋದ್ರಿಂದ ರೊಚ್ಚಿಗೆದ್ದಿರುವಂತಹ ಕೆಲವೊಂದಷ್ಟು ಜನ ಅವುಗಳ ಮೇಲೆ ಮಸಿ ಬೆಳೆಯುವಂತದ್ದು ಅವುಗಳ ಮೇಲೆ ಫಾರ್ಟಿ ಪರ್ಸೆಂಟ್ ಅಂತ ಬರೆಯುವಂತಹ ಅಲ್ಲ ಅನೇಕ ಘಟನೆಗಳು ಸಹ ಆಗ್ತಾ ಇರುವಂಥದ್ದು ಗಮನಿಸ್ತಾ ಇದ್ದೀರಿ ನಾವೀಗ ಇರುವಂತದ್ದು ಸದ್ಯ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿದ್ದೇವೆ ಸಾಕಷ್ಟು ಇಲ್ಲಿ ಈ ಭಾಗದಲ್ಲಿ ಮೆಜೆಸ್ಟಿಕ್ ನಿಂದ ಮಂತ್ರಿ ಸ್ಕ್ವೇರ್ ಗೆ ಹೋಗುವಂತಹ ರಸ್ತೆ ಏನಿದೆ ಈ ರಸ್ತೆಯಲ್ಲಿ ಕಂಪ್ಲೀಟ್ ಆಗಿ ಈ ಭಾಗದ ಎಲ್ಲಾ ಗೋಡೆಗಳ ಮೇಲೂ ಸಹ ಬಿಜೆಪಿಗೆ ಸಂಬಂಧಪಟ್ಟಂತ ಅಂದ್ರೆ ಬಿಜೆಪಿ ರಾಜ್ಯ ಸರ್ಕಾರ ಏನೆಲ್ಲ ಸಾರ್ವಜನಿಕರಿಗೆ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದೆ ಅಥವಾ ಏನೆಲ್ಲ ಸಾರ್ವಜನಿಕರಿಗೆ ಬೇಕಾದಂತಹ ಕೆಲವೊಂದಷ್ಟು ಯೋಜನೆಗಳನ್ನು ಕೊಟ್ಟಿದೆ ಅವೆಲ್ಲದರ ರೂಪರೇಷೆಗಳು ಏನಿತ್ತು ಅವೆಲ್ಲವನ್ನ ಸಹ ಇದ್ರ ಮೇಲೆ ಬರೆದಿದ್ರು ಸದ್ಯ ಅದರ ಮೇಲೆ ಫಾರ್ಟಿ ಪರ್ಸೆಂಟ್ ಅನ್ನೋದನ್ನ ಬರೆಯೋದ್ರ ಜೊತೆಗೆ ಬಿಜೆಪಿ ನಾಯಕರು ರಾಷ್ಟ್ರೀಯ ನಾಯಕರಿರ್ಬೋದು ರಾಜ್ಯ ನಾಯಕರಿರ್ಬೋದು ಅವರ ಮುಖಕ್ಕೂ ಮಸಿ ಬಳಿಯುವಂತ ಕೆಲಸ ಗಾಂಧಿನಗರದ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಾಗಿದೆ ಬಿಟಿಎಂ ಲೇಔಟ್ ವ್ಯಾಪ್ತಿಯಲ್ಲಿ ಅವುಗಳಿಗೆ ಬೆಂಕಿ ಹೆಚ್ಚುವಂತಹ ಕೆಲಸಗಳ ಸಹ ಆಗ್ತದೆ ನಿನ್ನೆಯಿಂದಲೂ ಸಹ ಬೆಂಕಿ ಹಚ್ಚುವಂತಹ ವಿಡಿಯೋಗಳು ಸಾಕಷ್ಟು ವೈರಲ್ ಆಗ್ತಾ ಇದೆ ಅವರು ಮಾಡ್ತಾ ಈ ಪೋಸ್ಟರ್ ಅಭಿಯಾನ ಏನಿದೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂದ್ರೆ ಫಾರ್ಟಿ ಸಾರ್ವಜನಿಕರು ಆಕ್ರೋಶವನ್ನು ಜೊತೆಗೆ ಯಾರಾದರೂ ಖಾಸಗಿ ಪ್ರಾಪರ್ಟಿಗಳ ಮೇಲೆ ಇದನ್ನ ಬರೆದಿದ್ರೆ ತಮ್ಮ ಹಣವನ್ನ ಖರ್ಚು ಮಾಡಿ ಆ ಮನೆಗಳಿಗೆ ತಾವೇ ಪೇಂಟ್ ಸಹ ಮಾಡಿಸಿದಿವೆ ಅನ್ನುವಂತಹ ವಿಚಾರವನ್ನು ಸಹ ಸರ್ಕಾರದ ಗಮನಕ್ಕೆ ತರುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಜನ ಪ್ರಯತ್ನವನ್ನು ಪಟ್ಟು ಟ್ವಿಟರ್ ಸೇರಿದಂತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತಹ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ ಸೊ ಚುನಾವಣೆ ಹತ್ರ ಆಗ್ತಾ ಇದ್ದಂಗೆ ಸದ್ಯ ಈ ರೀತಿಯಾದಂತಹ ಒಂದಷ್ಟು ಟಾಂಗ್ ಗಳು ಈ ರೀತಿಯಾದಂತಹ ಒಂದಷ್ಟು ಘಟನೆಗಳು ಮರುಕಳಿಸ್ತಾ ಇರುವಂತದ್ದು ನಿಜಕ್ಕೂ ವಿಪರ್ಯಾಸ ಶ್ರುತಿ ಓಕೆ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ